ಮತ್ತು ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ವಿಧಾನಸಭೆಯಿಂದ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣೆ ನಡೆಯೋದಿದೆ. ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ಇದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದೆ. ವಿಧಾನಸಭೆಯಿಂದ ಪರಿಷತ್ನ 11 ಸ್ಥಾನಗಳಿಗೆ ಈ ಚುನಾವಣೆ ಆಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತಾಗ್ತಾ ಇದೆ. ಒಂದು ಕಡೆಯಿಂದ ಲೋಕಸಭೆ ಚುನಾವಣೆ, ಇನ್ನೇನು ಫಲಿತಾಂಶ ಬರಬೇಕು. ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಲಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾರೆ, ಮಾತುಕತೆ ನಡೆಸ್ತಾರೆ. ಸಿಎಂ ಹಾಗೂ ಡಿಸಿಎಂ ಯಾರನ್ನ ಆಯ್ಕೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ವಿಧಾನ ಪರಿಷತ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಒಂದು ದೊಡ್ಡ ಕಗ್ಗಂಟಾಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಹಾಗಾಗಿ ಈ ಕಗ್ಗಂಟು. ಇನ್ನು ಕಾಂಗ್ರೆಸ್ಗೆ ಸಿಗುವಂಥ 7 ಸ್ಥಾನಗಳಿಗೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. 11 ಸ್ಥಾನಗಳಿಗೆ ಎಲೆಕ್ಷನ್ ಆಗ್ತಾ ಇರೋದು. ಅಂಕಿ ಸಂಖ್ಯೆಗಳನ್ನು ನೋಡಿದಾಗ 7 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗಬಹುದು. ಈ 7 ಸ್ಥಾನಗಳಿಗೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ತಲೆನೋವಾಗಿದೆ ಈ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಒಂದು ಕಡೆಯಿಂದ ಸಮುದಾಯ ಪ್ರಾದೇಶಿಕವಾರು ಟಿಕೆಟ್ನ ಹಂಚಿಕೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಹಿರಿಯ ಸಚಿವರಿಂದ ಟಿಕೆಟ್ಗಾಗಿ ಒತ್ತಾಯ ಮುಂದುವರೆದಿದೆ. ಇನ್ನು OBCಗೆ 2, ದಲಿತರಿಗೆ 2, ಲಿಂಗಾಯತರಿಗೆ 1, ಒಕ್ಕಲಿಗರಿಗೆ 1 ಅಂತ ಈಗಾಗಲೇ ಜಾತಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ 1 ಸ್ಥಾನವನ್ನು ಕೊಡುವ ಬಗ್ಗೆ ಚರ್ಚೆಯಾಗಿದೆ. ಇರೋದು 7 ಸ್ಥಾನ. 7 ಸ್ಥಾನಕ್ಕೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. 11 ಸ್ಥಾನಕ್ಕೆ ಚುನಾವಣೆ ನಡೀತಾ ಇರೋದು. ಇವರಿಗೆ ಬಲಾಬಲ ನೋಡಿದ್ರೆ ಒಂದು 7 ಸ್ಥಾನಗಳಲ್ಲಿ ಗೆಲ್ಲಬಹುದು, ಬಹಳ ಈಸಿಯಾಗಿ ಗೆಲ್ಲಬಹುದು. ಆ 7 ಸ್ಥಾನಗಳಿಗೆ 64 ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆಬಿಸಿಯಾಗಿದೆ. ಹಾಗಾಗಿ ಹೈಕಮಾಂಡ್ನ ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ಒಂದು ಕಡೆಯಿಂದ ಇನ್ನೇನು ಕೊನೆಯ ಹಂತದ ಚುನಾವಣೆ ಕೂಡ ಇದೆ. 1ನೇ ತಾರೀಕು ಕೊನೆಯ ಹಂತದ ಚುನಾವಣೆ ನಡೆಯುತ್ತೆ. ಅದರ ಬಿಸಿಯಲ್ಲಿ ಹೈಕಮಾಂಡ್ ಇದೆ, ಅದರ ಮಧ್ಯೆ ಇದ್ರ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ವಿಧಾನ ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ವಿಧಾನಸಭೆಯಿಂದ ಪರಿಷತ್ನ 11 ಸ್ಥಾನಗಳಿಗೆ ಚುನಾವಣೆ ನಡೆಯೋದಿದೆ. ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ಇದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದೆ. ವಿಧಾನಸಭೆಯಿಂದ ಪರಿಷತ್ನ 11 ಸ್ಥಾನಗಳಿಗೆ ಈ ಚುನಾವಣೆ ಆಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತಾಗ್ತಾ ಇದೆ. ಒಂದು ಕಡೆಯಿಂದ ಲೋಕಸಭೆ ಚುನಾವಣೆ, ಇನ್ನೇನು ಫಲಿತಾಂಶ ಬರಬೇಕು. ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಲಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾರೆ, ಮಾತುಕತೆ ನಡೆಸ್ತಾರೆ. ಸಿಎಂ ಹಾಗೂ ಡಿಸಿಎಂ ಯಾರನ್ನ ಆಯ್ಕೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ವಿಧಾನ ಪರಿಷತ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಒಂದು ದೊಡ್ಡ ಕಗ್ಗಂಟಾಗಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಹಾಗಾಗಿ ಈ ಕಗ್ಗಂಟು. ಇನ್ನು ಕಾಂಗ್ರೆಸ್ಗೆ ಸಿಗುವಂಥ 7 ಸ್ಥಾನಗಳಿಗೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. 11 ಸ್ಥಾನಗಳಿಗೆ ಎಲೆಕ್ಷನ್ ಆಗ್ತಾ ಇರೋದು. ಅಂಕಿ ಸಂಖ್ಯೆಗಳನ್ನು ನೋಡಿದಾಗ 7 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗಬಹುದು. ಈ 7 ಸ್ಥಾನಗಳಿಗೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ತಲೆನೋವಾಗಿದೆ ಈ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಒಂದು ಕಡೆಯಿಂದ ಸಮುದಾಯ ಪ್ರಾದೇಶಿಕವಾರು ಟಿಕೆಟ್ನ ಹಂಚಿಕೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಹಿರಿಯ ಸಚಿವರಿಂದ ಟಿಕೆಟ್ಗಾಗಿ ಒತ್ತಾಯ ಮುಂದುವರೆದಿದೆ. ಇನ್ನು OBCಗೆ 2, ದಲಿತರಿಗೆ 2, ಲಿಂಗಾಯತರಿಗೆ 1, ಒಕ್ಕಲಿಗರಿಗೆ 1 ಅಂತ ಈಗಾಗಲೇ ಜಾತಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಕ್ರಿಶ್ಚಿಯನ್ ಸಮುದಾಯಕ್ಕೆ 1 ಸ್ಥಾನವನ್ನು ಕೊಡುವ ಬಗ್ಗೆ ಚರ್ಚೆಯಾಗಿದೆ. ಇರೋದು 7 ಸ್ಥಾನ. 7 ಸ್ಥಾನಕ್ಕೆ 64ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. 11 ಸ್ಥಾನಕ್ಕೆ ಚುನಾವಣೆ ನಡೀತಾ ಇರೋದು. ಇವರಿಗೆ ಬಲಾಬಲ ನೋಡಿದ್ರೆ ಒಂದು 7 ಸ್ಥಾನಗಳಲ್ಲಿ ಗೆಲ್ಲಬಹುದು, ಬಹಳ ಈಸಿಯಾಗಿ ಗೆಲ್ಲಬಹುದು. ಆ 7 ಸ್ಥಾನಗಳಿಗೆ 64 ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆಬಿಸಿಯಾಗಿದೆ. ಹಾಗಾಗಿ ಹೈಕಮಾಂಡ್ನ ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ಒಂದು ಕಡೆಯಿಂದ ಇನ್ನೇನು ಕೊನೆಯ ಹಂತದ ಚುನಾವಣೆ ಕೂಡ ಇದೆ. 1ನೇ ತಾರೀಕು ಕೊನೆಯ ಹಂತದ ಚುನಾವಣೆ ನಡೆಯುತ್ತೆ. ಅದರ ಬಿಸಿಯಲ್ಲಿ ಹೈಕಮಾಂಡ್ ಇದೆ, ಅದರ ಮಧ್ಯೆ ಇದ್ರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.